नमस्ते वैके यूट्यूब चानल स्वागत इंदी वीडियो पी डब्ल्यू डी इलाके अरे लोकोपयोगी इलाके भाला पवर्फुल इलाके पी डब्ल्यू डी पब्ली वर्क डिपार्टमेंट अंत करी होती सविद हद्नेट कुमारस्वामी नेतृत्व सरकार अली पी डब्ल्यू डी डिपार्टमेंटली असिस्टेंट इंजीनियर जूनियर इंजीनियर अरे डिप्लोमो सिविलु ಮತ್ತೆ ಬಿ ಸಿವಿಲ್ ಆಗಿರತಕ್ಕಂಥ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಬಟ್ ಅದು ನಾನಾ ಕಾರಣಗಳಿಗೋಸ್ಕರ ಅದನ್ನು ರದ್ದುಪಡಿಸಿ ಹೊಸದಾಗಿ ಯಡಿಯೂರಪ್ಪರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಹೊಸದಾಗಿ ಅದನ್ನು ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ನೋಟಿಫಿಕೇಷನನ್ನು ಹೊರಡಿಸಿದ್ರು ಬಟ್ ಅದನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವ ಹುದ್ದೆಗಳು ಎಷ್ಟು ಖಾಲಿ ಇದೆ ಎಷ್ಟು ಮಂಜೂರಾಗಿದೆ ಮತ್ತು ಎಇ ಮತ್ತು ಜೆಇಗೆ ಸಂಬಂಧಪಟ್ಟಂತೆ ಯಾವಾಗ ಅದನ್ನು ನೇಮಕಾತಿ ಏನ್ಮಾಡಿದ್ರಿ ಅದನ್ನು ಯಾವ ರೀ ಯಾವ ಹಂತದಲ್ಲಿದೆ ಯಾವಾಗ ಮುಂದುವರಿಸ್ತೀರಾ ಯಾವಾಗ ಎಕ್ಸಾಮ್ ನಡೆಸ್ತೀರಾ ಅನ್ನೋ ಸಂಬಂಧಪಟ್ಟಂಗೆಲ್ಲ ಕುರಿತು ಶ್ರೀ ಎಸ್ ವಿ ಸಂಕನೂರ್ ಅವರು ಪದವೀಧರ ಕ್ಷೇತ್ರದ ಎಮ್ ಎಲ್ ಸಿರವರು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ಈ ರೀತಿ ಉತ್ತರಿಸಿದ್ದಾರೆ ನೋಡೋಣ ಏನು ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ಈಗ ಸೆಷನ್ ನಡೀತಾ ಇದೆ ಎಲ್ಲರೂ ಗೊತ್ತಿರುವಂತೆ ಆ ಸೆಷನ್ಗಳಲ್ಲಿ ಸುಮಾರು ಸಾಕಷ್ಟು ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಮಂತ್ರಿಗಳನ್ನು ಅಂದರೆ ಸರ್ಕಾರವನ್ನು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉತ್ತರವನ್ನು ಅವರು ನೀಡಬೇಕಾಗುತ್ತೆ ಇದು ಲಿಖಿತ ರೂಪದಲ್ಲಿ ಉತ್ತರವನ್ನು ನೀಡಿದ್ದಾರೆ ನೋಡೋಣ ಪ್ರಶ್ನೆ ಈ ರೀತಿ ಇದೆ ರಾಜ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಮಂಜೂರಾದ ಎ ಬಿ ಸಿ ಡಿ ಅಂದರೆ ನಾಲ್ಕು ದರ್ಜೆ ಹುದ್ದೆಗಳ ಸಂಖ್ಯೆ ಎಷ್ಟು ಇದರಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸಂಖ್ಯೆ ಎಷ್ಟು ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟು ಎಲ್ಲ ಜಿಲ್ಲಾವಾರು ಮಾಹಿತಿಯನ್ನು ನೀಡತಕ್ಕಂಥದ್ದು ಅಂತ ಕೇಳಿಬಿಟ್ಟಿದ್ದಾರೆ ಅಧಿಕಾರಿಗೆ ಒಟ್ಟಾರೆಯಾಗಿ ಹೇಳ್ತಿದ್ದಾರೆ ಎ ಬಿ ಸಿ ಮತ್ತು ಡಿ ನಾಲ್ಕು ಗ್ರೂಪ್ ಹುದ್ದೆಗಳಲ್ಲಿನೂ ಎ ಗ್ರೂಪ್ ಹುದ್ದೆಗಳು 20 ಖಾಲಿ ಇದ್ದಾವೆ ಬಿ ಗ್ರೂಪ್ ಹುದ್ದೆಗಳು 671 ಖಾಲಿ ಇದ್ದಾವೆ ಸಿ ಗ್ರೂಪ್ ಹುದ್ದೆಗಳು 624 ಖಾಲಿ ಇದ್ದಾವೆ ಡಿ ಗ್ರೂಪ್ ಹುದ್ದೆಗಳು 303 ಖಾಲಿ ಇದ್ದಾವೆ ಅಂದರೆ ಪ್ರಸ್ತುತ ಲೋಕೋಪಯೋಗಿ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳು ಈಗಾಗಲೇ ಸದರಿ ಮೂರು ಇಲಾಖೆಗಳಿಗೆ ಅಧಿಕಾರಿಗಳ ಸೇವೆಯನ್ನು ಶಾಶ್ವತವಾಗಿ ವರ್ಗಾವಣೆ ಮಾಡಿದ್ದು ಬೇರ್ಪಡೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಈ ಹಿನ್ನೆಲೆಯಲ್ಲಿ ವೃಂದಾವರ ಮಾಹಿತಿಯನ್ನು ಒದಗಿಸಲಾಗಿದೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಖಾಲಿ ಇರುವ ಎ ಬಿ ಸಿ ಡಿ ದರ್ಜೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಏಜೆನ್ಸಿ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಸಂಖ್ಯೆ ಎಷ್ಟು ಜಿಲ್ಲಾವಾರು ಅಂತ ಕೇಳಿದ್ದಾರೆ ಇವರು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅವರಲ್ಲಿ ಎಷ್ಟು ಜನ ಒಟ್ಟು ಇಲ್ಲಿ ಎ ದರ್ಜೆಯಲ್ಲಿ ಎರಡು ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಇಬ್ಬರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಬಿನಲ್ಲಿ ಇನ್ನೂ 25 ಜನ ಇದ್ದಾರೆ ಸಿನಲ್ಲಿ 148 ಜನ ಮತ್ತು ಡಿನಲ್ಲಿ 38 ಜನ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾರೆ ನೆಕ್ಸ್ಟ್ ಕ್ವಶನ್ನು ಸದರಿ ಖಾಲಿ ಇರೋ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲು ಸರ್ಕಾರ ಕೈಗೊಂಡಿರೋ ಕ್ರಮವೇನು ಮತ್ತು ಅದು ಯಾವ ಹಂತದಲ್ಲಿದೆ ಅಂತ ಅವ್ನು ಪ್ರಶ್ನೆ ಕೇಳಿದ್ದಾರೆ ಇದೇ ಭಾಳ ಇಂಪಾರ್ಟೆಂಟು ಲೋಕೋಪಯೋಗಿ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮನಗಳು ಗ್ರೂಪ್ ಎ ಮತ್ತು ಬಿ ವೃಂದದ ಹುದ್ದೆಗಳ ನೇರ ನೇಮಕಾತಿ ಅಥವಾ ಪದೋನ್ನತಿ ಮೂಲಕ ಖಾಲಿ ಹುದ್ದೆಗಳು ಭರ್ತಿ ಮಾಡೋಕೆ ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ಪ್ರಶ್ನೆ ಇದೆ ಇದರಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಳನ್ನು ಯಾವ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲಾಗುವುದು ಅಂತ ಕ್ವಶನ್ಸ್ ಕೇಳಿದ್ದಾರೆ ಪ್ರಸ್ತುತ ಖಾಲಿ ಇರುವ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಗ್ರೂಪ್ ಬಿ ಸಹಾಯಕ ಇಂಜಿನಿಯರ್ ಎ ಇ ಅಸಿಸ್ಟೆಂಟ್ ಇಂಜಿನಿಯರು ಅವರೊಂದು 600 ಪ್ಲಸ್ 60 ಅಂದರೆ 600 ನಾನು ಹೈದರಾಬಾದ್ ಕರ್ನಾಟಕ 60 ಹೈದರಾಬಾದ್ ಕರ್ನಾಟಕ ಅದೇ ರೀತಿ ಗ್ರೂಪ್ ಸಿಗೆ ಸೇರ್ತಕ್ಕಂಥ ಜೂನಿಯರ್ ಇಂಜಿನಿಯರ್ ಜೆ ಇ ಸಿವಿಲ್ ಇದಕ್ಕೆ ಸಂಬಂಧಪಟ್ಟಂತೆ 325 ಪ್ಲಸ್ 5 325 ನಾನು ಹೈದರಾಬಾದ್ ಕರ್ನಾಟಕ 5 ಹೈದರಾಬಾದ್ ಕರ್ನಾಟಕ ಹುದ್ದೆಗಳ ಭರ್ತಿ ಮಾಡುವ ಪ್ರಕ್ರಿಯೆ ಪ್ರಸ್ತಾವನೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ವಹಿಸಲಾಗಿರುತ್ತದೆ ಕೆ ಪಿ ಎಸ್ ಎನ್ ವಹಿಸಿದರೆ ಸದರಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆಯನ್ನು ಸಲ್ಲಿಸಿದ್ದಾರೆ ಈ ಮೂರು ರೀತಿಯಾಗಿರ್ತಕ್ಕಂಥ ಅರ್ಜಿಗಳು ಹೇಳ್ತಾ ಇದ್ದಾರೆ ನೋಡಿರಿ 2020 ಇಸವಿನಲ್ಲಿ ಅವರು ದಾಖಲಿಸಿದ್ದಾರೆ ಈ ಸಂಬಂಧ ಮಾನ್ಯ ಉಚ್ಚ ನ್ಯಾಯಾಲಯವು ನೇಮಕಾತಿ ಪ್ರಕ್ರಿಯೆ ತಡೆಯಾಜ್ಞೆ ನೀಡಿದೆ ಮಾನ್ಯ ನ್ಯಾಯಾಲಯವು ಅಂತಿಮ ತೀರ್ಪು ನೀಡಿದ ನಂತರ ನಿಯಮಾನುಸಾರ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕ್ರಮವಹಿಸಲಾಗುವುದು ಅಂತೇಳಿ ತಿಳಿಸಿದ್ದಾರೆ ನೋಡಿ ಯಾಕೆ ಕೋರ್ಟ್ಗೆ ಹೋಗಿರೋದು ಇದೇ ಕಾರಣಕ್ಕೋಸ್ಕರ ಏನು ಅಂತಂದರೆ 2018-19 ಕಾಲ್ ಫಾರ್ ಮಾಡಿದ್ದಾರೆ ಅವ್ರ ಗೌರ್ಮೆಂಟ್ ಇದ್ದಾಗ ಅದನ್ನು ಇವರು ಹೊಸ ಗೌರ್ಮೆಂಟ್ ರಚನೆ ಆದಮೇಲೆ ತಡೆ ಹಿಡಿದು ಅದನ್ನೆಲ್ಲ ತೆಗೆದಾಕಿ ಹೊಸದಾಗಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರು ಕೆ ಪಿ ಎಸ್ ವತಿಯಿಂದ ಹಾಗಾಗಿ ಇದೇನಾಗಿದೆ ಅಂತಂತಂದರೆ ಏನು ಜುಗಲ್ ಬಂದಿ ಥರದ ಕಾರ್ಯ ನಡೆಸಿರೋದ್ರಿಂದಾಗಿ ಕೆಲವರು ಹೈಕೋರ್ಟಲ್ಲಿ ಅದನ್ನು ರಿಟರ್ಜಿ ಹಾಕೊಂಡಿದ್ದಾರೆ ಹಾಗಾಗಿ ಅಲ್ಲಿ ಹೈಕೋರ್ಟ್ನಲ್ಲಿ ಇದೆ ಅದು ಮ್ಯಾಟ್ರು ಹೈಕೋರ್ಟ್ ತೀರ್ಪು ಆಧಾರದ ಮೇಲೆ ಏನಾಗಿರುತ್ತೆ ಅಂದರೆ ಇದು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಮುಂದುವರಿಯುತ್ತದೆ ಹೈಕೋರ್ಟ್ ಆಯ್ದು ಕ್ರಮ ಮುಂದುವರಿಸ್ರಿ ಅಂತಂದರೆ ಇವ್ರು ಮುಂದುವರಿಸ್ತಾರೆ ಕೆ ಪಿ ಎಸ್ ಸಿನವ್ರು ಏನಿದ್ದಾರೆ ಅವರು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಉಳಿದಂತೆ ಗ್ರೂಪ್ ಸಿ ಮತ್ತು ಡಿ ವೃಂದದ ಹುದ್ದೆಗಳಲ್ಲಿ ಪ್ರಥಮ ದರ್ಜೆ ಸಹಾಯಕ ದ್ವಿತೀಯ ದರ್ಜೆ ಸಹಾಯ ಮತ್ತು ಗ್ರೂಪ್ ಡಿ ಹುದ್ದೆಗಳು ಮುಂಬಡ್ತಿಯಾಗುವ ಅನುಕಂಪದ ಆಧಾರದ ಮೇಲೆ ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ದಾರೆ ಈಗಾಗಲೇ ಅನುಕಂಪದ ಆಧಾರದ ಮೇಲೆ ಹುದ್ದೆಗಳು ನೇಮಕ ಮಾಡೋಕ್ಕೆ ನಾವು 2-3 ವಿಡಿಯೋ ಬಿಟ್ಟಿದ್ದೀವಿ ಇತ್ತೀಚೆಗೆ ಹೊಸ ಒಂದು ಕೆಲವು ನಿಯಮಗಳ ತಿದ್ದುಪಡಿ ಮಾಡಿರ್ತಕ್ಕಂಥ ವಿಡಿಯೋನ ನಾವು ಬಿಟ್ಟಿದ್ದೀವಿ ನೀವು ನಮ್ಮ ಚಾನಲ್ ಆಗಿರ್ತಕ್ಕಂಥ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ವೈಕೆ ಅಂದರೆ WH ವೈ ಅಂತ ಹೊಡಿಬೇಕು ಆ ರೀತಿ ವೈ ಆಮೇಲೆ ಕೆ ಹೊಡಿಬೇಕು ಯದುಕುಮಾರ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ ನೋಡೋಣ ಉಳಿದಿರ್ತಕ್ಕಂತಹ ಹೇಳಿದ್ದಾರೆ ಇಲ್ಲಿ ಇದು ಯಾಕಂದರೆ ಈಗ ಪಿ ಡಬ್ಲ್ಯೂ ಡಿ ಇಲಾಖೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ್ ಎಂ ಕಾರಜೋಳವರು ನೋಡ್ಕೊಳ್ತಾ ಇದ್ದಾರೆ
ಅದೇ ರೀತಿ ಇಂಗ್ಲೀಷಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಕೊಟ್ಟಿರೋದು ಇಂಗ್ಲೀಷಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದ್ದಾವೆ ಏನಾಯ್ತು ಅಂತ ನೋಡಿ. ಲೋಕೋಪಯೋಗಿ ಇಲಾಖೆ ಹುದ್ದೆಗಳ ವಿವರ ಖಾಲಿ ಹುದ್ದೆಗಳು ತೋರಿಸ್ತಾ ಹೋಗ್ತಾರೆ. ಈಗ ನಮಗೆಲ್ಲ ಗೊತ್ತಿರುವಂತೆ ಎ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಂದ್ಬಿಟ್ಟಂಗೆ 660 ಹುದ್ದೆ ಖಾಲಿ ಇದೆ ಗೊತ್ತು. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಸ್ ಅಂದ್ಬಿಟ್ಟಂಗೆ 330 ಖಾಲಿ ಹುದ್ದೆ ಗೊತ್ತು. ನೆಕ್ಸ್ಟು ಸಹಾಯಕ ಇಂಜಿನಿಯರ್ 3 ಹುದ್ದೆ, ಸಹಾಯಕ ಇಂಜಿನಿಯರಿಂಗ್ ವಿದ್ಯುತ್ ಸಂಬಂಧಪಟ್ಟಂಗೆ 5 ಹುದ್ದೆ, ಲೆಕ್ಕ ಪರಿಶೋಧನಾಧಿಕಾರಿ 3 ಹುದ್ದೆ, ಸಹಾಯಕ ಆಡಳಿತಾಧಿಕಾರಿ 0 ಯಾವುದು ಇಲ್ಲ, ಖಾಲಿ ಇಲ್ಲ. ಕಚೇರಿ ವೀಕ್ಷಕರು 1 ಹುದ್ದೆ, ಕಿರಿಯ ವಿದ್ಯುತ್ ಸಂಬಂಧಪಟ್ಟಂಗೆ ಕಿರಿಯ ಇಂಜಿನಿಯರ್ ವಿದ್ಯುತ್ ಸಂಬಂಧಪಟ್ಟಂಗೆ 10 ಹುದ್ದೆ, ಎಫ್ ಡಿ ಎ ಸಂಬಂಧಪಟ್ಟಂಗೆ 58 ಹುದ್ದೆ. ನೆಕ್ಸ್ಟು ಎಫ್ ಡಿ ಎ ಸರ್ವೇಯರ್ ಸಂಬಂಧಪಟ್ಟಂಗೆ ಅಂದರೆ ರೆವಿನ್ಯೂ ಸರ್ವೇಯರ್ ಸಂಬಂಧಪಟ್ಟಂಗೆ 52 ಹುದ್ದೆ, ಶೀಘ್ರ ಲಿಪಿಗಾರರ ಸಂಬಂಧಪಟ್ಟಂಗೆ 33 ಹುದ್ದೆ, ದ್ವಿತೀಯ ದರ್ಜೆ ಸಹಾಯಕರ ಸಂಬಂಧ 48 ಹುದ್ದೆ, ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು 7 ಹುದ್ದೆಗಳು, ಹಿರಿಯ ವಾಹನ ಚಾಲಕರು 9 ಹುದ್ದೆಗಳು, ವಾಹನ ಚಾಲಕ 76 ಹುದ್ದೆಗಳು, ಅಟೆಂಡರ್ 11 ಹುದ್ದೆಗಳು, ಗ್ರೂಪ್ ಡಿ 292 ಹುದ್ದೆಗಳು. ಈ ಮೇಲ್ಕಂಡ ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ ಹುದ್ದೆಗಳು ಖಾಲಿ ಹುದ್ದೆಗಳು ಮುಂದೆ ನಿವೃತ್ತಿಯಿಂದ ಮತ್ತು ಬಡ್ತಿಯಿಂದ ನಿಯೋಜನೆ ಮೇಲೆ ಖಾಲಿ ಇರುವ ಹುದ್ದೆಗಳನ್ನು ಒಳಗೊಂಡಿರುತ್ತದೆ ಅಂತಲೂ ಮಾಹಿತಿ ಕೊಟ್ಟಿದ್ದಾರೆ. ನೋಡಿ ನೆಕ್ಸ್ಟ್ ಏನು ಹೇಳಿದ್ದಾರೆ. ನೆಕ್ಸ್ಟ್ ಸಂಕನೂರು ಅವರು ಕೇಳಿರತಕ್ಕಂಥ ಪ್ರಶ್ನೆ, ಜಿಲ್ಲೆವಾರು ಖಾಲಿ ಹುದ್ದೆಗಳನ್ನು ಹೇಳ್ಕೊಂಡೋಗಿದ್ದಾರೆ ನೋಡಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು, ಕಲಬುರಗಿನಲ್ಲಿ ಎ ಬಿ ಮತ್ತು ಸಿ ಗ್ರೂಪ್ ಹುದ್ದೆಗಳಲ್ಲಿ 2 ಎ ಗ್ರೂಪು, 15 ಬಿ ಗ್ರೂಪು, 23 ಸಿ ಗ್ರೂಪು, ಡಿ ಗ್ರೂಪ್ ಯಾವುದು ಖಾಲಿ ಇಲ್ಲ. ಅದೇ ರೀತಿ ನೋಡ್ಕೊಂಡೋಗಿದ್ದಾರೆ ಎಲ್ಲ ಜಿಲ್ಲೆಯಲ್ಲಿ ನೋಡಿ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಹುದ್ದೆ ಗ್ರೂಪ್ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದೆ ಅನ್ನೋ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಇದನ್ನು ನೀವೇ ಓದ್ಕೊಳ್ಳಿ, ಸಂಪೂರ್ಣ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸಾಂಪಲಿಗೆ ತುಮಕೂರು ಒಂದು ಹೇಳೋದಾದರೆ ಎ ಗ್ರೂಪ್ 1 ಹುದ್ದೆ, ಬಿ ಗ್ರೂಪ್ 17 ಹುದ್ದೆ, ಸಿ ಗ್ರೂಪ್ 15 ಹುದ್ದೆ, ಡಿ ಗ್ರೂಪ್ 8 ಹುದ್ದೆಗಳು ಖಾಲಿ ಇದ್ದಾವೆ. ಇದೇ ರೀತಿ ಒಟ್ಟಾರೆಯಾಗಿ ಎ ಗ್ರೂಪ್ 31 ಹುದ್ದೆ, ಬಿ ಗ್ರೂಪು 671 ಹುದ್ದೆ, ಸಿ ಗ್ರೂಪ್ 624 ಹುದ್ದೆ, ಡಿ ಗ್ರೂಪ್ 303 ಹುದ್ದೆಗಳು ಖಾಲಿ ಇದೆ. ಮೇಲ್ಕಂಡ ಗ್ರೂಪ್ನಲ್ಲಿರ್ತಕ್ಕಂಥ ಗ್ರೂಪ್ ಎ ಸಿ ಕಿರಿಯ ಇಂಜಿನಿಯರ್ಗಳು, ಕಿರಿಯ ಇಂಜಿನಿಯರ್ ವೃಂದದ ಖಾಲಿ ಹುದ್ದೆಗಳು ಮುಂದೆ ನಿವೃತ್ತಿಯಿಂದ ಹಾಗೂ ಬಡ್ತಿಯಿಂದ ಮತ್ತು ನಿಯೋಜನೆಯ ಮೇಲೆ ಖಾಲಿಯಾಗುವ ಹುದ್ದೆಗಳನ್ನು ಒಳಗೊಂಡಿರುತ್ತದೆ ಅಂತಲೂ ಸಹ ಹೇಳಿದ್ದಾರೆ. ಲೋಕೋಪಯೋಗಿ ಇಲಾಖೆ ಬೆರಳಚ್ಚುಗಾರರ ಹುದ್ದೆಗಳು ನೋಡಿ, ಹಾಗೆ ಎಷ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಹೇಳ್ತಾರೆ ನೋಡಿರಿ, ಎಲ್ಲೆಲ್ಲಿದ್ದಾವೆ ಅಂತೇಳ್ಬಿಟ್ಟು. 8 ಹುದ್ದೆ, 1 ಹುದ್ದೆ, 2 ಹುದ್ದೆ ಮತ್ತು 10, 3, 8 ಈ ರೀತಿಯಾಗಿ ಖಾಲಿ ಹುದ್ದೆಗಳಿದ್ದಾವೆ. ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಸಹ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅಂತ ಹೇಳ್ತಾರೆ ನೋಡಿರಿ. ಬೆಂಗಳೂರಲ್ಲಿ 3 ಹುದ್ದೆ, ಧಾರವಾಡದಲ್ಲಿ 5 ಹುದ್ದೆ, ಶಿವಮೊಗ್ಗದಲ್ಲಿ ಇಲ್ಲ, ಕಲಬುರಗಿಯಲ್ಲಿ ಇಲ್ಲ, ಮತ್ತು ಗುಣಭರವಸೆ ವಲಯದಲ್ಲಿ ಯಾವುದೂ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂಗೆ 8 ಹುದ್ದೆಗಳು ಖಾಲಿ ಇದ್ದಾವೆ. ಲೋಕೋಪಯೋಗಿ ಇಲಾಖೆಯಲ್ಲಿ ದ್ವಿತೀಯ ಸಹಾಯಕ ಹುದ್ದೆಗಳು ನೋಡಿರಿ, ಬೆಂಗಳೂರಲ್ಲಿ 31 ಹುದ್ದೆಗಳು, ವಲಯ ಧಾರವಾಡದಲ್ಲಿ 21 ಹುದ್ದೆಗಳು, ಶಿವಮೊಗ್ಗದಲ್ಲಿ 5 ಹುದ್ದೆಗಳು, ಕಲಬುರಗಿಯಲ್ಲಿ 8 ಹುದ್ದೆಗಳು, ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂಗೆ 23 ಹುದ್ದೆಗಳು ಎಸ್ ಡಿ ಎ ಖಾಲಿ ಇದ್ದಾವೆ. ಅದೇ ರೀತಿ ಲೋಕೋಪಯೋಗಿ ಇಲಾಖೆ ನಿಬಂಧಕರ ಹುದ್ದೆಗಳು ಅಂದರೆ ಪ್ರತಿಯೊಂದು ಸಂಬಂಧಪಟ್ಟಂಗೂ ಎಲ್ಲೆಲ್ಲಿ ಖಾಲಿ ಇದ್ದಾವೆ, ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂತಕ್ಕಂಥ ಡೀಟೇಲ್ಸ್ನೆಲ್ಲ ಎಲ್ಲ ಹೇಳಿದ್ದಾರೆ. ಅದೇ ರೀತಿ ಲೋಕೋಪಯೋಗಿ ಇಲಾಖೆಯಲ್ಲಿರ್ತಕ್ಕಂಥ ಅಧೀಕ್ಷಕರ ಹುದ್ದೆನು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದೆ ಅನ್ನೋದು ಡೀಟೇಲ್ಸನ್ನು ಇದರೇ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ ನಿಮಗೆ. ಹಂಗೆ ಎಫ್ ಡಿ ಎ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅನ್ನೋ ಹುದ್ದೆಗಳು ಸಹ ನಿಮಗೆ ಸಿಗುತ್ತೆ. ನೆಕ್ಸ್ಟು ಚಾಲಕರು ಡ್ರೈವರ್ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದೆ ನೋಡಿ, ಇಲ್ಲಿ ಜಾಸ್ತಿ ಧಾರವಾಡದಲ್ಲಿ ಜಾಸ್ತಿ ಖಾಲಿ ಇದ್ದಾವೆ ಅಂತ ಗೊತ್ತಾಗುತ್ತೆ. ನಿಮ್ಗೆ ಅದೇ ರೀತಿ ಗ್ರೂಪ್ ಡಿ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಹುದ್ದೆಗಳಿದ್ದಾವೆ ನೋಡಿ, ಬೆಂಗಳೂರಲ್ಲಿ 19, ಆಮೇಲೆ ಧಾರವಾಡದಲ್ಲಿ 41, ಈ ರೀತಿಯ ನೆಕ್ಸ್ಟು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 18 ಹುದ್ದೆಗಳು ಖಾಲಿ ಇದ್ದಾವೆ. ನೆಕ್ಸ್ಟ್ ಲೆಕ್ಕ ಪರಿಶೋಧನೆಯು ಇಲ್ಲಿ ಯಾವುದು ಖಾಲಿ ತೋರಿಸ್ತಾ ಇಲ್ಲ, ಅವರು ಎಲ್ಲ ಫಿಲಫ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಲೆಕ್ಕ ಅಧೀಕ್ಷಕರ ಸಂಬಂಧಪಟ್ಟಂಗೂ ಯಾವುದು ಖಾಲಿ ಇಲ್ಲ, ಎಲ್ಲ ಫಿಲಫ್ ಆಗಿದ್ದಾವೆ ಅವು. ಅದೇ ರೀತಿಯಾಗಿ ಚಾಲಕರ ಹುದ್ದೆ ಇನ್ನೊಂದಷ್ಟು ಇದ್ದಾವೆ, ಚಾಲಕರ ಹುದ್ದೆನೂ ಇಲ್ಲಿ ಧಾರವಾಡದಲ್ಲಿ 16 ಹುದ್ದೆಗಳು ಖಾಲಿ ಇದ್ದಾವೆ. ಈ ಥರದ್ದೆಲ್ಲ ಡೀಟೇಲ್ಸು ಈ ವಿಡಿಯೋ ನಿಮ್ಗೆ ನೋಡಿದಂಥ ಸಂದರ್ಭದಲ್ಲಿ ಸಿಗುತ್ತೆ. ಗ್ರೂಪ್ ಡಿ ಹುದ್ದೆಗಳು ಅಷ್ಟೇ ಖಾಲಿ ಇದ್ದಾವೆ, ಸುಮಾರು ಹುದ್ದೆಗಳು ಖಾಲಿ ಇದ್ದಾವೆ. ಲೆಕ್ಕ ಪರಿಶೋಧನಾ ಇಲಾಖೆ ಮತ್ತೆ ರಿಪೀಟ್ ಆಗಿದ್ದಾವೆ ನೋಡಿ, ಎಲ್ಲ ಡೀಟೇಲ್ಸ್ ಸಿಗುತ್ತೆ ಅಂತ ನಾನಂತೂ ಖಂಡಿತ ಭಾವಿಸ್ತೀನಿ. ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಹತ್ತಿ ನಿಮಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿ ನೇರವಾಗಿ ನಿಮ್ಮ ನೋಟಿಫಿಕೇಷನ್ಗೆ ಬಂದು ಬೀಳುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಒಳ್ಳೆಯದಾಗಲಿ, ಯಾರು ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಆಯ್ಕೆ ಆಗಬೇಕು ಅಂತ ಬಯಸಿದ್ರೆ ಅವ್ರ ವಿಡಿಯೋಗಳು ಖಂಡಿತ ನೋಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಒಳ್ಳೆಯದಾಗಲಿ, ಆ ಹುದ್ದೆಗಳಿಗೆ ನೋಟಿಫಿಕೇಷನ್ ಆದ ಸಂದರ್ಭದಲ್ಲಿ ಅಪ್ಲಿಕೇಶನ್ಸ್ ಹಾಕಿ, ಇದ್ರ ಮುಂದೆ ಅದಕ್ಕೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು, ಏಜ್ ಲಿಮಿಟ್ ಅದ್ರ ಬಗ್ಗೆ ಎಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾವು ಮಾಡ್ತೀವಿ.